ಮಕ್ಕಳೇ, ನಾವೀಗ ಕೋನಗಳನ್ನು ನಿರ್ಮಿಸೋದು ಹೇಗೆ ಅಂತ ನೋಡೋಣ. ನಾವು ಕೈವಾರ ಮತ್ತು ಅಳತೆ ಪಟ್ಟಿ ಅದೆರಡನ್ನು ಮಾತ್ರ ಉಪಯೋಗಿಸಬೇಕು. ಮೊದಲಿಗೆ 60 ಡಿಗ್ರಿ ನಿರ್ಮಾಣ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಸರಳ ರೇಖೆ ಎಳಿಬೇಕು. ನಾನು ಅದನ್ನು ಎ ಬಿ ಅಂತ ಕರೆದಿದ್ದೀನಿ. ಆಮೇಲೆ ಯಾವ ಬಿಂದುವಿನ ಹತ್ತಿರ ನಮಗೆ 60 ಡಿಗ್ರಿ ಕೋನ ಬೇಕೋ ಅದನ್ನು ನಾವು ಗುರುತು ಮಾಡ್ಕೋಬೇಕು. ನಾನು ಕ್ಯೂ ಅನ್ನೋ ಒಂದು ಬಿಂದುವನ್ನ ಲೆಕ್ಕಕ್ಕಿಟ್ಕೊಂಡಿದ್ದೀನಿ. ಆ ಕ್ಯೂ ಬಿಂದುವಿನಿಂದ ನಾನೇನು ಮಾಡ್ತೀನಿ ಅಂದರೆ, ಒಂದು ನಮ್ಮ ಕೈವಾರದಲ್ಲಿ ಯಾವುದಾದ್ರೂ ಒಂದು ತ್ರಿಜ್ಯ, ಅದು 1 ಸೆಂಟಿಮೀಟರ್ ಇರ್ಬೋದು, 1.5 ಸೆಂಟಿಮೀಟರ್ ಇರ್ಬೋದು, ಆ ಥರದ್ದು ತಗೊಂಡು ಆ ಕ್ಯೂ ಬಿಂದುವಿನಲ್ಲಿ ಅದರದ್ದು ಪಿನ್ ಇಟ್ಕೊಂಡು ನಾನು ಒಂದು ಕಂಸ ಎಳಿತೀನಿ. ಆ ಕಂಸ ಏನಾಗುತ್ತೆ ಅಂದರೆ, ನಮ್ಮ ಗೆರೆ ಎ ಬಿನ ಎಂ ಅನ್ನೋ ಬಿಂದುವಿನಲ್ಲಿ ಸಂಸುತ್ತೆ. ಈಗ ಎಮ್ಮಿಂದ ಅದೇ ತ್ರಿಜ್ಯದಲ್ಲಿ ಇನ್ನೊಂದು ಸತಿ ಹಳೆ ಕಂಸ ಏನಿದೆ ಅದನ್ನು ಇನ್ನೊಂದು ಸತಿ ನಾನು ಇನ್ನೊಂದು ಕಂಸ ಎಳಿತೀನಿ. ಆ ಹಳೆ ಕಂಸ ಎನ್ ಅನ್ನೋ ಪಾಯಿಂಟಲ್ಲಿ ಕಟ್ಟಾಗುತ್ತೆ. ಇವಾಗ ನಾವು ಒಂದು ಗೆರೆ ಎಳಿತೀನಿ, ಎನ್ ಕ್ಯೂ ಅಥವಾ ಕ್ಯೂ ಎನ್ ಓ ಅಂತ ಒಂದು ಗೆರೆ ಎಳಿತೀನಿ. ಆಗ ನೋಡಿ, ಎನ್ ಕ್ಯೂ ಎಮ್ ಈಗ ನಮಗೆ 60 ಡಿಗ್ರಿ ಇರುತ್ತೆ. ಇದನ್ನು ನೀವು ಕೋನಮಾಪಕದಲ್ಲೂ ಸಹ ನೀವು ಅದನ್ನು ಅಳತೆ ಮಾಡ್ಬೋದು. ಇನ್ನೊಂದು 120 ಡಿಗ್ರಿ ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಒಂದು ಗೆರೆ ಎಳಿಬೇಕು, ಎ ಬಿ ಅಂತ ಕರಿಬೇಕು. ಅದು 5 ಸೆಂಟಿಮೀಟ್ರು 6 ಸೆಂಟಿಮೀಟ್ರು ಎಷ್ಟು ಕೊಟ್ಟಿರ್ತಾರೆ ಅದು. ಇವಾಗ ಅದರಲ್ಲಿ ನಾವು ಯಾವುದಾದ್ರೂ ಒಂದು ಬಿಂದುವಿನ ಲೆಕ್ಕ ಇಟ್ಕೋಬೇಕು. ನಾನು ಆರ್ ಅಂತ ಇಟ್ಕೊಂಡಿದ್ದೀನಿ. ಈಗ ಆರ್ ಅನ್ನೋ ಬಿಂದುವಿನಿಂದ ಸುಮಾರು 1 ಸೆಂಟಿಮೀಟ್ರು ಅಥವಾ 1.5 ಸೆಂಟಿಮೀಟ್ರಷ್ಟು ತ್ರಿಜ್ಯ ಇರುವಂಥದ್ದು ಒಂದು ದೊಡ್ಡ ಕಂಸವನ್ನು ಇಳಿತೀನಿ. ಆ ಕಂಸ ನಮ್ಮ ಗೆರೆ ಎ ಬಿನ ಎಮ್ ಅನ್ನೋ ಬಿಂದುವಿನಲ್ಲಿ ಸಂಸುತ್ತೆ. ಎಮ್ಮಿಂದ ನಾನು ಇನ್ನೊಂದು ಕಂಸ ಎಳಿತೀನಿ, ಅದು ಎನ್ ಅನ್ನೋ ಬಿಂದುವಿನಲ್ಲಿ ನಮ್ಮ ಹಳೆ ಕಂಸವನ್ನು ಸಂಧಿಸುತ್ತೆ. ಎನ್ ಅನ್ನೋ ಪಾಯಿಂಟ್ ಹತ್ರ ನಾನು ತಿರ್ಗಾ ಕೈವಾರ ಇಟ್ಕೊಂಡು ಇನ್ನೊಂದು ಕಂಸ ಎಳಿತೀನಿ, ಅದು ಓ ಅನ್ನೋ ಪಾಯಿಂಟಲ್ಲಿ ನಮ್ಮ ಹಳೆ ಕಂಸವನ್ನು ಕಟ್ ಮಾಡುತ್ತೆ. ಈಗ ಒಂದು ಗೆರೆ ಎಳಿತೀನಿ, ಎಸ್ ಓ ಆರ್. ಈಗ ಓ ಆರ್ ಬಿ ಏನಿದೆ ಅದು 120 ಡಿಗ್ರಿ ಆಗಿರುತ್ತೆ. ಈಗ ನಾವು 90 ಡಿಗ್ರಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಗೆರೆ ಎಳಿಬೇಕು, ಎ ಬಿ ಅಂತ ಕರಿಬೇಕು. ನಾನು ಯಾವ ಬಿಂದುವಿನ ಬಳಿ 90 ಡಿಗ್ರಿ ಬೇಕೋ ಅಂದರೆ ಲಂಬಕೋನ ಬೇಕೋ ಅಲ್ಲಿ ನಾನು ನಮ್ಮ ಕೈವಾರದ ಮೊಳೆಯನ್ನು ಇಟ್ಟುಕೊಂಡು ಒಂದು ಕಂಸ ಎಳಿತೀನಿ. ಈಗ ನಮ್ಮ ಕಂಸ ಏನಿದೆ ಅದು ಎಮ್ ಅನ್ನೋ ಪಾಯಿಂಟಲ್ಲಿ ನಮ್ಮ ಎ ಬಿ ಸರಳ ರೇಖೆಯನ್ನು ಮೀಟ್ ಮಾಡುತ್ತೆ. ಇವಾಗ ಎಮ್ಮಿಂದ ಇನ್ನೊಂದು ಕಂಸ ಎಳಿತೀನಿ, ಅದು ಎನ್ ಅಲ್ಲಿ ನಮ್ಮ ಹಳೆ ಕಂಸ ಕಟ್ ಮಾಡುತ್ತೆ. ತಿರ್ಗಾ ಎನ್ನಿಂದ ಅದೇ ತ್ರಿಜ್ಯದಲ್ಲಿ ಇನ್ನೊಂದು ಕಂಸ ಎಳಿತೀನಿ, ಅದು ಓನಲ್ಲಿ ಕಟ್ಟಾಗುತ್ತೆ. ಈಗ ನಾವು ಓನಿಂದ ಮೇಲ್ಗಡೆಗೆ ಅದೇ ತ್ರಿಜ್ಯದಲ್ಲಿ ಒಂದು ಕಂಸ, ಎನ್ನಿಂದನೂ ಸಹ ಮೇಲ್ಗಡೆ ಅದೇ ತ್ರಿಜ್ಯದಲ್ಲಿ ಒಂದು ಕಂಸ ಎಳೆದಾಗ ಆ ಎರಡು ಕಂಸಗಳು ಪಿ ಅನ್ನೋ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಇವಾಗ ನಾವು ಒಂದು ಗೆರೆ ಎಳೆದುಬಿಟ್ರೆ ಟಿ ಪಿ ಎಸ್, ಆಗ ಆ್ಯಂಗಲ್ ಪಿ ಎಸ್ ಬಿ ಏನಿದೆ ಅದು 90 ಡಿಗ್ರಿ ಇರುತ್ತೆ. ಪಿ ಎಸ್ ಏನು ಸಹ 90 ಡಿಗ್ರಿ ಇರುತ್ತೆ.